बिग बॉस कन्नड ओटीटी सीजन 1 इदरली टोटल 16 कंटेस्टेंट टॉप 4 कंटेस्टेंट बिग बॉस कन्नड सीजन 9 गे एंट्री ना कोड़ता इरोदु आर्यवर्धन गुरुजी रूपेश शेट्टी राकेश अडिगा ಹಾಗೇನೇ ಸಾನಿಯಾ ಅಯ್ಯರವರು. ಈ ನಾಲ್ವರಲ್ಲಿ ಒಬ್ಬರು ಬಿಗ್ ಬಾಸ್ ಕನ್ನಡ ಓಟಿಟಿಯ ಟಾಪರ್ ಆಗಿರ್ತಾರೆ. ಹಾಗೆಯೇ ಅವರಿಗೆ ಬಿಗ್ ಬಾಸ್ ಮನೆಯವರು ಗೆದ್ದಿರುವಂತಹ 2.86 ಲಕ್ಷವನ್ನು ಕೊಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಜನಪ್ರಿಯ ಸ್ಪರ್ಧಿ ಅನ್ನಿಸಿಕೊಂಡವರಿಗೆ 2.86 ಲಕ್ಷ ಅಲ್ಲ, ಬದಲಾಗಿ 5 ಲಕ್ಷ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ ಮೊದಲು ಡಿಸೈಡ್ ಮಾಡಿದ್ರು. ಬಟ್ ಬಿಗ್ ಬಾಸ್ ಮನೆ ಗೆದ್ದಿದ್ದು ಕೇವಲ 2.86 ಲಕ್ಷ ಮಾತ್ರವೇ ಆಗಿದ್ದರಿಂದ ಇಷ್ಟು ಅಮೌಂಟ್ ಅನ್ನು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಕಡೆ ಮೂಮೆಂಟ್ ಅಲ್ಲಿ ಫಿನಾಲಿಯ ಗ್ರ್ಯಾಂಡ್ ಸ್ಟೇಜ್ ಅಲ್ಲಿ ಎಲ್ಲವನ್ನು ಕೂಡ ಬದಲಾವಣೆ ಮಾಡಲಾಯಿತು. 2.86 ಲಕ್ಷ ರೂಪಾಯಿಗಳು ಅಲ್ಲ, ಬದಲಾಗಿ ಪೂರ್ತಿ 5 ಲಕ್ಷವನ್ನೇ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ ನವರು ಡಿಸೈಡ್ ಮಾಡಿ ಬಿಗ್ ಬಾಸ್ ಕನ್ನಡ ಓಟಿಟಿಯ ಜನಪ್ರಿಯ ಸ್ಪರ್ಧಿ ಅಥವಾ ಜನ ಮೆಚ್ಚಿದ ಸ್ಪರ್ಧಿ ಯಾರಾಗ್ತಾರೋ ಅವರಿಗೆ ಈ ಪೂರ್ತಿ 5 ಲಕ್ಷವನ್ನ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ. ಎಲ್ಲರೂ ಕೂಡ ರೂಪೇಶ್ ಹಾಗೇನೆ ರಾಕೇಶ್ ಇವರಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಈ ಒಂದು ಅಮೌಂಟ್ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಹಾಗೇನೆ ಅದೇ ರೀತಿಯಾಗಿ ಆಗಿದೆ ಕೂಡ. ಬಟ್ ತುಂಬಾ ಜನ ಅಂದುಕೊಂಡಿದ್ದು ರೂಪೇಶ್ ಅವರಿಗೆ ಸಿಗೋದಿಲ್ಲ, ರಾಕೇಶ್ ಅವರಿಗೆ ಈ ಒಂದು ಅಮೌಂಟ್ ಸಿಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಜನರೇನೆ ಆಯ್ಕೆ ಮಾಡಿ ರಾಕೇಶ್ ಅವರನ್ನ ಡೈರೆಕ್ಟ್ ಆಗಿ ಫಿನಾಲೆ ವೀಕಿಗೆ ಎಂಟ್ರಿ ಕೊಡೋ ಹಾಗೆ ಮಾಡಿದ್ರು. ಅದರಿಂದಾಗಿನೇ ಜನರಿಗೆ ರಾಕೇಶ್ ಅವರು ತುಂಬಾನೇ ಇಷ್ಟ ಆಗಿದ್ದಾರೆ. ಅದರಿಂದಾಗಿ ಜನಪ್ರಿಯ ಕಂಟೆಸ್ಟೆಂಟ್ ಅನ್ನುವಂತಹ ಒಂದು ಪಟ್ಟ ಏನಿದೆ, ಹಾಗೆ ಅಮೌಂಟ್ ಏನಿದೆ, ಅದು ರಾಕೇಶ್ ಅವರಿಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇತ್ತು. ಬಟ್ ರೂಪೇಶ್ ಅವರು ತಾನೇನು ಕಡಿಮೆ ಇಲ್ಲ ಅನ್ನೋ ರೀತಿನಲ್ಲಿ ಎಲ್ಲಾ ರೀತಿನಲ್ಲೂ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ಬಂದಿದ್ದಾರೆ. ಅದು ಸಾಂಗ್ ಆಗಿರಬಹುದು, ಹಾಗೇನೆ ಕೆಲವೊಂದಿಷ್ಟು ಫನ್ ಇರಬಹುದು, ಹಾಗೇನೆ ಇತ್ತೀಚೆಗೆ ಟಾಸ್ಕ್ಗಳನ್ನು ಕೂಡ ತುಂಬಾನೇ ಚೆನ್ನಾಗಿ ಆಡಿರೋದ್ರಿಂದ ಸೊ ಇವರಿಗೂ ಕೂಡ ಸಿಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಕೊನೆಗೂ ಸಿಕ್ಕಿರೋದು ಮಾತ್ರ ರೂಪೇಶ್ ಶೆಟ್ಟಿ ಅವರಿಗೇನೆ. ಇದರಿಂದಾಗಿನೇ ಸ್ವಲ್ಪ ಬೇಜಾರಾಗಿದೆ ರಾಕೇಶ್ ಅಡಿಗ ಅವರ ಅಭಿಮಾನಿಗಳಿಗೆ. ಸೊ ಜನಪ್ರಿಯ ಸ್ಪರ್ಧಿಯಾಗಿ ರಾಕೇಶ್ ಅವರು ಬರಬೇಕಿತ್ತು, ಇಲ್ಲಿ ಮೋಸ ಆಗಿದೆ ಅಂತ ಹೇಳಿ ತುಂಬಾ ಜನ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಈ ರೀತಿಯಾಗಿ ಬೇಜಾರು ಮಾಡ್ಕೊಳ್ಳಿಕ್ಕೆಲ್ಲ ಹೋಗ್ಬೇಡಿ, ಇದು ಜಸ್ಟ್ ಒಂದೇ ಒಂದು ಇವೆಂಟ್ ಅಷ್ಟೇನೆ. ಇನ್ನು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 9 ಬರೋದಿದೆ. ಸೊ ಅದೇನೆ ಮೇನ್ ಆಗಿ ಇರುವಂತಹ ಒಂದು ಸೀಸನ್, ಆ ಸೀಸನ್ ಅಲ್ಲಿ ರಾಕೇಶ್ ಅಡಿಗ ಅವರು ವಿನ್ ಆಗಿ ಬರಬಹುದು. ಸೊ ಎಲ್ಲರೂ ಕೂಡ ಹೋಪ್ ಅನ್ನ ಇಟ್ಕೊಂಡಿರಿ, ಹಾಗೇನೆ ಸದಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಜೊತೆಗೆ ರೂಪೇಶ್ ಅವರಿಗೆ ಕಂಗ್ರಾಚ್ಯುಲೇಷನ್ ಅನ್ನ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.